ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿಗೆ ವಿಬ್ಬರಲು ಕಾರಣವಾಗಿದ್ದು ನಾನು ಎಂದು ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದ್ದಾರೆ. ಮಾಜಿ ಸಂಸದ ಬಸವರಾಜು ಅವರು ನೇತ್ರಾವತಿ ಹೋರಾಟ ಮಾಡಿದ್ರೂ ಪ್ರಯೋಜನ ಆಗಿಲ್ಲ ಎಂದು ಹೇಳಿರುವ ಡಿಸಿಎಂ ಡಾ ಜಿ ಪರಮೇಶ್ವರ್ ಅವರು ಅಪ್ರಬುದ್ಧರು. ಅವರು ಪ್ರಾಥಮಿಕ ಶಾಲೆಯಲ್ಲಿ ಭೌಗೋಳಿಕ ವಿಷಯ ಓದಿಲ್ಲ ಎಂದು ಮಾಜಿ ಸಂಸದ ಹಾಗೂ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ವಾಗ್ದಾಳಿ ನಡೆಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೇತ್ರಾವತಿ ನದಿ ಪಾತ್ರದಲ್ಲಿಯೇ ಎತ್ತಿನಹೊಳೆ ಯೋಜನೆ ಇದೆ ಎಂಬುದನ್ನು ಪ್ರಾಥಮಿಕ ಶಾಲಾ ಮಠದ ಪುಸ್ತಕದಲ್ಲಿ ಓದಿ ತಿಳಿಯಲಿ ಎಂದು ಸಲಹೆ ನೀಡಿದರು. ಮಲೆನಾಡಿನ ಜನ ನೇತ್ರಾವತಿ ನದಿ ತಿರುವು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದಾಗ ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ವರದಿ ಆಧಾರಿತ ಯೋಜನೆಯ ಒಂದು ಭಾಗಕ್ಕೆ ಎತ್ತಿನಹೊಳೆ ಎಂದು ಹೆಸರಿಸಿ ಯೋಜನೆ ಜಾರಿಗೊಳಿಸಲಾಯಿತು. ಇದರ ಬಗ್ಗೆ ಪರಮೇಶ್ವರ್ ಅವರಿಗೆ ಮಾಹಿತಿ ತಿಳಿದಿಲ್ಲ. ಎತ್ತಿನಹೊಳೆ ಯೋಜನೆಯ ಕಡತ ತೆಗೆಸಿ ನೋಡಲಿ, ಮಾಹಿತಿ ದೊರೆಯಲಿದೆ ಎಂದು ತಿಳಿಸಿದರು. ನಾನು ಸಂಸದನಾಗಿದ್ದ ಅವಧಿಯಲ್ಲಿ ಸಾಕಷ್ಟು ಯೋಜನೆ ಜಾರಿಗೆ ತಂದಿದ್ದಾನೆ, ಅಭಿವೃದ್ಧಿ ಕಾರ್ಯ ಮಾಡಿದ್ದಾನೆ. ಕೆಲವರು ಇಲ್ಲಿ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಅವರಿಗೆ ನನ್ನ ಸಾಧನೆಗಳೇ ತಿಳಿದಿಲ್ಲ ಎಂದು ಹೇಳಿದರು. ರಾಷ್ಟೀಯ ಹೆದ್ದಾರಿಗಳು, ರೈಲ್ವೆ ಯೋಜನೆ, ತುಮಕೂರು ನಗರ ರೈಲ್ವೆ ನಿಲ್ದಾಣ, ಪವರ್ ಗ್ರಿಡ್, ಹಸಿರು ತುಮಕೂರು, ಸ್ಮಾರ್ಟ್ ಸಿಟಿ ಬರಲು ಕಾರಣ ಹೀಗೆ ಹತ್ತಾರು ಯೋಜನೆಯನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇನೆ ಎಂದು ತಿಳಿಸಿದರು. ತುಮಕೂರಿಗೆ ವಿವಿ ತಂದಿದ್ದು ನಾನು ಎಂದು ಡಾ ಜಿ ಪರಮೇಶ್ವರ್ ಹೋದಲ್ಲಿ ಬಂದಲ್ಲಿ ಹೇಳಿಕೊಳ್ತಾರೆ. ಆದರೆ ತುಮಕೂರು ವಿವಿ ಬರಲು ಮುಖ್ಯ ಕಾರಣ ನಾನು. ತುಮಕೂರಿಗೆ ಪ್ರತ್ಯೇಕ ವಿವಿ ಬೇಕು ಎಂದು ಚಿಂತನೆ ಮಾಡಿ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮನವೊಲಿಸಿ ವಿವಿ ಆರಂಭಕ್ಕೆ ಒಪ್ಪಿಗೆ ಪಡೆಯಲಾಯಿತು. ಆಗ ಸಚಿವರಾಗಿದ್ದ ಪರಮೇಶ್ವರ್ ವಿವಿಗೆ ಅನುಮತಿ ನೀಡಿದ್ರು. ಆದರೆ ಅವರು ನಾನೇ ವಿವಿ ತಂದಿದ್ದು ಎಂದು ಹೇಳಿಕೊಳ್ತಾರೆ. ಆದರೆ ಚಿಂತನೆ ಯಾರದು, ಎಸ್ಎಂ ಕೃಷ್ಣ ಅವರ ಮನವೊಲಿಸಿದ್ದು ಯಾರು ಎಂಬುದು ಪರಮೇಶ್ವರ್ಗೆ ತಿಳಿದಿಲ್ಲ ಎಂದು ಹೇಳಿದ್ರು. ನದಿ ಸಮುದ್ರಕ್ಕೆ ಹೋಗ್ತಕ್ಕಂಥದ್ದನ್ನ ಮೇಲಕ್ಕೆ ಇರ್ತಕ್ಕಂಥದ್ದು, ಬೇರೆ ಥರದ ಲಿಫ್ಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡಿ ಇದನ್ನ ಕೊನೆಯ ಪಕ್ಷ ನಾವು 130 160 170 TMC ನೀರು ತಗೊಂಡ್ರೆ ಈ 600 ಕೆರೆಗಳು ಹೋಗ್ತಕ್ಕಂಥದ್ದು ಒಂದು, ಜೊತೆಗೆ ಇಲ್ಲದಲ್ಲಿ ಕೆರೆಗಳು ಇಲ್ಲದಲ್ಲೇ ಇರ್ತಕ್ಕಂಥ ಊರುಗಳಿದೆ, ಆ ಊರಿಗೆ ಒಂದು ಕೆರೆ ಮಾಡ್ತಕ್ಕಂಥದಕ್ಕೆ ಅಲ್ಲೂ ಕೂಡ 15-40 MCFT ನೀರನ್ನ ನಿಲ್ಲಿಸಿ ಯಾವಾಗಲೂ ಕುಡಿಯೋ ನೀರು ಯೋಗ್ಯಾಗಿರ್ತಕ್ಕಂಥದ್ದು ಮಾಡಿ ಇದು 100 ವರ್ಷಗಳ ಕಾಲ ಇತಿಹಾಸದಲ್ಲಿ ನಿಂತಕ್ಕಂಥದ್ದಕ್ಕೆ ಕೊಡುಗೆ. ಅದು ನಮ್ಮ ಮಾನ್ಯ ಪರಮೇಶ್ವರ್ ಅವರು ಜಾತಿ ಮಾಡಲಿ, ಆ ಪರಮೇಶ್ವರನ ವರದಿ ರಿಪೋರ್ಟ್ ಇದೆ ಸರ್ಕಾರದಲ್ಲಿ, ಅದನ್ನು ಓದಲಿ, ಗಮನ ಹರಿಸಲಿ. ಅದು ಅನ್ಯಥಾ ಬಸವರಾಜನ್ನ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತನ ನಾನು ಈ ಮೂಲಕ ಅವರಿಗೆ ವಿನಯದಿಂದ ಹೇಳ್ತಿದ್ದೀನಿ. ನಾನೇನು ಅವ್ರು ಭಯಕ್ಕೆ ಹೋಗೋದಿಲ್ಲ, ಪಾಪ ಇಷ್ಟು ತಟ್ಟರಲ್ಲ ನಮ್ಮ ಮನುಷ್ಯರಿಗೆ ಅಂತ ನನ್ನ ವ್ಯಸನ. ಏನು ಓದ್ತಿಲ್ಲನೆ, ಎತ್ತುಗಳೆ ಗೊತ್ತಿಲ್ಲ, ಎತ್ತುಗಳೆ ಇದೆ ಪಾರ್ಟ್ ಆಫ್ ಟ್ರಿಬ್ಯೂಟರಿ ಆಫ್ ನೇತ್ರಾವತಿ, ಇದೊಂದು ನೆಕ್ಸ್ಟ್ ಸ್ಟೆಪ್. ಪಾಪ ನಮ್ಮ ಸ್ನೇಹಿತರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಯಚುಚ್ಚಯ್ಯ, ಮುಖಂಡರಾದ ಕೋಂದರನಹಳ್ಳಿ ರಮೇಶ್, ಹಾಲನೂರು ಲೇಪಾಕ್ಷಿ ಇತರರು ಇದ್ದರು. ಬಲಿಜ ಸಮುದಾಯದ ವಿರುದ್ದ ಅವಹೇಳನಕಾರಿಯಾಗಿ ಮಾತನಾಡಿರುವ ಹಾಲಿ ಸಂಸದ ಎಲ್ಆರ್ ಶಿವರಾಮೇಗೌಡರ ವಿರುದ್ದ ತುಮಕೂರಿನಲ್ಲಿ ಬಲಿಜ ಸಮುದಾಯದವರು ಪ್ರತಿಭಟನೆ ನಡೆಸಿದರು. ಹಾಲಿ ಸಂಸದ ಶಿವರಾಮೇಗೌಡರ ವಿರುದ್ದ ತುಮಕೂರಿನಲ್ಲಿ ಬಲಿಜ ಸಮುದಾಯದವರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಗ್ಗೆ 40 ಶಬ್ದಗಳಿಂದ ಬೈದಿರುವ ಎಲ್ಲ ಶಿವರಾಮೇಗೌಡರಿಗೆ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್, ಚಿತ್ರನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್ ರವರನ್ನ ಹಾಲಿ ಸಂಸದ ಶಿವರಾಮೇಗೌಡರು ಹೀನಾಯವಾಗಿ ನಿಂದಿಸಿದ್ದನ್ನು ವಿರೋಧಿಸಿ ಬಲಿಜ ಸಮುದಾಯದವರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಟೌನ್ ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡ 100 ಮಂದಿ ಶಿವರಾಮೇಗೌಡರ ವಿರುದ್ಧ ಹರಿಹಾಯ್ದು ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು. ಬಲಿಜ ಸಮುದಾಯದ ಬಗ್ಗೆ ಹಗುರವಾಗಿ ಮಾತನಾಡಿರುವ ಶಿವರಾಮೇಗೌಡರ ವಿರುದ್ದ ಜನಾಂಗದ ಮುಖಂಡ ಮಧುಗಿರಿಯ ಗಂಗಣ್ಣರವರು ಹರಿಹಾಯ್ದರು. ಶಿವರಾಮೇಗೌಡರು ಯಾವುದೇ ಸಮಾಜದ ಬಗ್ಗೆ ಆಗಲಿ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು. ಬಲಿಜ ಸಮುದಾಯದ ಬಗ್ಗೆ ಅವಹೇಳನವಾಗಿ ಮಾತನಾಡಿದರೆ ಅವರ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಗಂಗಣ್ಣ ಎಚ್ಚರಿಕೆ ನೀಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಈ ಸಂವಿಧಾನದ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ನ್ಯಾಯ ಇಲ್ಲ ಅಂತ ನಾವು ಭಾವಿಸ್ತೇವೆ. ಯಾಕೆಂದರೆ ಜಾತ್ಯತೀತ ಪಕ್ಷದಿಂದ ಅವರು ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಮಹಾನ್ ಭಾವ ಶಿವರಾಮೇಗೌಡರು ಇನ್ನೊಬ್ಬ ಸಮಾಜದ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಕ್ಕಂಥದ್ದು ಬಹಳ ಸಮಂಜಸವಾದಂಥದ್ದಲ್ಲ. ಆದರೂ ಕೂಡ ಜನ ಅವ್ರಿಗೆ ಓಟ್ ಹಾಕಿರ್ತಕ್ಕಂಥವ್ರಿಗೆ ಕೆಟ್ಟ ಸುತ್ತ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಇವತ್ತು ಶಿವರಾಮೇಗೌಡರು ವರ್ತನೆ ಮಾಡ್ತಾ ಇದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಎಲ್ಲರೂ ಶಿವರಾಮೇಗೌಡರು ಯಾವುದೇ ಜಾತಿ ಇರ್ಬೋದು, ಯಾವುದೇ ಸಮಾಜಗಳಿರ್ಬೋದು, ಅವರ ಬಗ್ಗೆ ಮಾತನಾಡಬೇಕಾದ್ರೆ ಬಹಳ
ಜ್ಞಾನ ಇಟ್ಕೊಂಡು ಬುದ್ಧಿವಂತಿಕೆ ಇಟ್ಕೊಂಡು ಮಾತಾಡಬೇಕಾಗಿರ್ತಕ್ಕಂಥ ಸೌಜನ್ಯ ಅವರು ಕಲ್ತ್ಕೊಳ್ಬೇಕು. ಈ ರೀತಿಯಾಗಿ ಬಲಿಜ ಬಂಧುಗಳ ಬಗ್ಗೆ ಅವಹೇಳಿಕಾರಿಯಾಗಿ ಮಾತಾಡಿರ್ತಕ್ಕಂಥ ಎಲ್ಲರೂ ಶಿವರಾಮೇಗೌಡರು ಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರೂ ಈ ರೀತಿನೇ ಮಾತನಾಡಿದರೆ ಅವರ ನಾಲಿಗೆಯನ್ನು ಅರಿಬಿಟ್ರೆ ತುಮಕೂರು ಜಿಲ್ಲೆಯಲ್ಲ ರಾಜ್ಯಾದ್ಯಂತ ಇರತಕ್ಕಂಥ ಬಲಿಜ ಬಂಧುಗಳು ಅವರ ಮನೆ ಮುಂದೆ ಉಗ್ರ ಪ್ರತಿಭಟನೆ ಮಾಡಬೇಕಂತ ಮತ್ತೆ ಅವರ ಮಾನ ಮರ್ಯಾದೆಯನ್ನು ಕೂಡ ನಾವು ಬೀದಿಗೆ ತಂದು ಹರಾಜ್ ಮಾಡತಕ್ಕಂಥ ಕೆಲಸವನ್ನು ನಾವು ಬಲಿಜ ಬಂಧುಗಳು ಮಾಡ್ತೇವೆ. ಯಾಕಂದ್ರೆ ಬಲಿಜ ಬಂಧುಗಳು ಬಹಳ ಸೌಮ್ಯ. ಜಿಲ್ಲಾ ಬಲಿಜ ಯುವ ವೇದಿಕೆ ಮುಖಂಡರಾದ ಟಿಆರ್ ಸುರೇಶ್, ಸಾಹಿತಿ ಕವಿತಾ ಕೃಷ್ಣ, ಹೆಬ್ಬೂರ್ ನಾರಂಗಪ್ಪ, ಕ್ಯಾಸಂದ್ರಾದ ತುಳಸಿರಾಮ್, ಆರ್ವಿ ನಾರಾಯಣ್, ಕ್ಯಾಸಂದ್ರಾದ ಗೀತಮ್ಮ, ಜಯರಾಮ್ ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ರು. ಮೋದಿ ಸರ್ಕಾರ ಬರೀ ಸುಳ್ಳು ಭರವಸೆ ನೀಡಿದ್ದೇ ಸಾಧನೆ ಎಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಮುಖಂಡ ವಿ ಸುದರ್ಶನ್ ಆರೋಪಿಸಿದ್ದಾರೆ. ಮೋದಿ ಸರ್ಕಾರ ಬರೀ ಸುಳ್ಳು ಭರವಸೆ ನೀಡಿ 5 ವರ್ಷಗಳ ಕಾಲ ಕಾಲಹರಣ ಮಾಡಿದ, ಕೊಟ್ಟ ಆಶ್ವಾಸನೆಗಳು ಈಡೇರಿಸಿಲ್ಲ, ದೇಶದ ಹಿತ ಕಾಪಾಡುವ ಕೆಲಸ ಆಗಲೇ ಇಲ್ಲ, ಇಂಥ ಬಿಜೆಪಿ ಸರ್ಕಾರವನ್ನ ಈ ಬಾರಿ ಸೋಲಿಸಲೇಬೇಕು, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಬೇಕು ಎಂದು ಮಾಜಿ ಸಭಾಪತಿ ವಿ ಸುದರ್ಶನ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ದೇಶದಲ್ಲಿ ದ್ವೇಷ ಆತಂಕದ ವಾತಾವರಣ ನಿರ್ಮಿಸಿದ್ದಾರೆ, ಭಯೋತ್ಪಾದನೆ ಹೆಚ್ಚು ಮಾಡಿ ದೇಶದ ಗಮನ ಬೇರೆಡೆ ಸೆಳೆಯುವ ಕಾರ್ಯ ಆಗುತ್ತಿದೆ ಎಂದು ದೂರಿದರು. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮಹಿಳಾ ಮೀಸಲಾತಿ ಆರಂಭವಾಯಿತು, ಆದರೆ ಈಗಿನ ಬಿಜೆಪಿ ಸರ್ಕಾರ ಮಹಿಳಾ ಮೀಸಲಾತಿಯನ್ನೇ ವಿರೋಧಿಸುತ್ತದೆ. ರೈತರು, ಬಡವರು, ದುರ್ಬಲರು ಇವರಿಗೆ ಲೆಕ್ಕಕ್ಕೆ ಇಲ್ಲ, ಮೋದಿ ಸಾಧನೆ ಏನೂ ಇಲ್ಲ, ಪಾರ್ಲಿಮೆಂಟ್ಗೆ ಬಾರದೆ ಅವರು ಪಾರ್ಲಿಮೆಂಟ್ನ ಗೌರವ ಉಳಿಸಿಲ್ಲ, ಇಂಥ ನಾಯಕರಿಗೆ ಈ ಬಾರಿ ಚುನಾವಣೆಯಲ್ಲಿ ಜನರು ಪಾಠ ಕಲಿಸಲಿದ್ದಾರೆ ಎಂದರು. ನಾವು ಎಲ್ಲ ವರ್ಗವನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೇವೆ, ದೇಶಕ್ಕೆ ದೇವೇಗೌಡರ ಮಾರ್ಗದರ್ಶನ ಅತ್ಯಗತ್ಯ, ಅದಕ್ಕಾಗಿ ಅವರ ಸ್ಪರ್ಧೆಗೆ ನಮ್ಮ ಬೆಂಬಲ ನೀಡಲಾಗಿದೆ, ನಾವೆಲ್ಲ ಹೊಂದಾಣಿಕೆಯಿಂದ ಹೋಗುತ್ತಿದ್ದೇವೆ, ತುಮಕೂರು ಕ್ಷೇತ್ರದಲ್ಲಿ ದೇವೇಗೌಡರು ಗೆಲ್ಲುವುದು ನಿಶ್ಚಿತ ಎಂದರು. ಬರೀ ಭಾಷಣ ಮಾಡ್ಕೊಂಡು ಹೇಳ್ಕೊಂಡು ಹೋದ್ರೆ ಆಗೋದಿಲ್ಲ, ಕ್ಲಾರಿಫಿಕೇಶನ್ಸ್ ಕೂಡ ದೇಶದ ಜನರು ಏನ್ ಕ್ಲಾರಿಫಿಕೇಶನ್ಸ್ ಅನ್ನ ಕೇಳ್ತಾ ಇದಾರೆ, ಏನು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ, ಏನ್ ಅನುಮಾನಗಳು ದೇಶದ ಜನರಲ್ಲಿ ಇದಾವೆ, ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಹೇಳಬೇಕು. ಆದ್ರೆ ಅವ್ರು ಪಾರ್ಲಿಮೆಂಟ್ಗೆ ಬರೋದಿಲ್ಲಲ್ಲ, ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಹೇಳೋದಿಲ್ಲ, ಇಲ್ಲ ಹೊರದೇಶದಲ್ಲಿ ಹೋಗಿ ವಿರೋಧಿಗಳನ್ನ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳಬೇಕಾದನ್ನ ಸಾರ್ವಜನಿಕ ಸಭೆಗಳಲ್ಲಿ ಹೇಳ್ತಾರೆ. ಹಾಗಿದ್ರೆ ಪಾರ್ಲಿಮೆಂಟಿನ ಮಹತ್ವ ಏನಾಯ್ತು? ಪಾರ್ಲಿಮೆಂಟಿನ ಮಹತ್ವ ಯಾವ್ದಾದ್ರು ಒಂದು ಸರ್ಕಾರದಲ್ಲಿ ಈ ಕೆಳಹಂತಕ್ಕೆ ಹೋಗಿದ್ರೆ ಅದು ಇವ್ರ ಕಾಲದಲ್ಲೇ ಆಗಿದೆ ಅನ್ನೋದನ್ನು ಕೂಡ ಅದಕ್ಕೂ ಕೂಡ ಅವ್ರ ಜವಾಬ್ದಾರಿ ಹೇಳಬೇಕಾಗುತ್ತೆ. ಪಶುಸಂಗೋಪನಾ ಸಚಿವ ನಾಡಗೌಡ ಮಾತನಾಡಿ, ಮೋದಿ ನಾನು ಚೌಕಿದಾರ ಎಂದಾರ, ಆದರೆ ಅವರು ನುಡಿದಂತೆ ನಡೆಯಲೇ ಇಲ್ಲ, ಉದ್ಯೋಗ ಒದಗಿಸುವುದು ಹುಸಿ ಮಾತಾಯಿತು, ಕಪ್ಪು ಹಣ ದೇಶಕ್ಕೆ ಬರಲಿಲ್ಲ, ಬಡವರು ರೈತರು ಇವರಿಗೆ ಲೆಕ್ಕಕ್ಕಿಲ್ಲ, ಕಾರ್ಪೊರೇಟ್ ಮಾಂದಿಗೆ ಇವರಿಂದ ಅನುಕೂಲ ಹೆಚ್ಚು, ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಿ ಮತ್ತಷ್ಟು ಬಡತನ ಹೆಚ್ಚಾಗಿದೆ, ಇಂಥ ಆಡಳಿತ ನೀಡುತ್ತಿರುವ ಅವರನ್ನ ಜನರು ಮನೆಗೆ ಕಳಿಸಲಿದ್ದಾರೆ ಎಂದು ಹೇಳಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಬಲ ಅಂತಕ್ಕಂಥದ್ದನ್ನು ಹೇಳಿ ಮಾಡಿದರು. ಇವತ್ತು ಅವರು 5 ವರ್ಷ ಸಾಧನೆಯ ಬಗ್ಗೆ ಕೇಂದ್ರದವರು ಹೇಳೋದಿಲ್ಲ, ರಾಜ್ಯದವರು ಹೇಳೋದಿಲ್ಲ, ಈಗ ಅವ್ರೇನು ಹೇಳ್ತಾರೆ ಅಂತಂದ್ರೆ ಈಗ ಚೌಕಿದಾರ್ ಚಾಲು ಮಾಡಿದೆ. ಎಲ್ಲ ಕಡೆಗೂ ಚರ್ಚೆ ಏನದು, ಚೌಕಿದಾರ್ ಚೌಕಿದಾರ್ ಚೌಕಿದಾರ್, ಅದ್ರ ಮೇಲೇ ಚರ್ಚೆ ನಡೀತಾ ಇದೆ. ಹಾಗಾಗಿ ಈ ಮ್ಯಾನಿಫೆಸ್ಟೋಗಳನ್ನ ಅವರು ಏನು ಹಿಂದಿನ ವರ್ಷದ ಮ್ಯಾನಿಫೆಸ್ಟೋದಲ್ಲಿ ಒಂದನ್ನೂ ಮಾಡಲಿಲ್ಲ. ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರ್ತೀವಿ ಅಂತ ರೈತರಿಗೆ ಹೇಳಿದ್ರು, ಅದು ಜಾರಿಗೆ ಬರಲಿಲ್ಲ. ಯುವಕರಿಗೆ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅವು ಯಾವ ಜಾರಿಗೆ ಬರಲಿಲ್ಲ. ಎದೋ ಯಾವುದೋ ದೇಶದ ಕಪ್ಪು ಹಣ ಬರ್ತದೆ ನಿಮಗೆ ಅಕೌಂಟ್ಗೆ 15 ಲಕ್ಷ ಆಗ್ತೀವಿ ಅಂದ್ರು, ಅದು ಬರಲಿಲ್ಲ. ಯಾರ ಪರ ಇದ್ದಾರೆ ಇವರು? ರೈತರ ಪರ ಇಲ್ಲ. ಅವ್ರು ಹೇಳ್ತಾರೆ ರೈತರ ಸಾಲ ಮನ್ನಾಕ್ಕೆ ಒಂದು ಬಿಡಿಗಾಸು ಕೊಡೋದಿಲ್ಲ ಅಂತ. ಕಾರ್ಪೊರೇಟ್ ಕಂಪನಿಯವ್ರದ್ದು 1,00,000 ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಇದು ಏನ್ ತೋರಿಸ್ತದೆ ಅಂದ್ರೆ ಇವರು ಯಾವ ಕೆಲಸಗಳನ್ನು ರೈತರ ಪರ ಮಾಡಿಲ್ಲ, ಭಾಷಣ ಮಾಡ್ತಾರೆ. ಮುಖಂಡರಾದ ಕೋನಾರೆಡ್ಡಿ, ರಮೇಶ್ ಬಾಬು, ಗೋವಿಂದರಾಜು, ರಂಗನಾಥ್, ಬೆಳ್ಳಿ ಲೋಕೇಶ್ ಇತರರು ಇದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ನಟ ದರ್ಶನ್ ವಿರುದ್ದ ಅವಹೇಳನಕಾರಿಯಾಗಿ ಮಾತನಾಡಿರುವ ಹಾಲಿ ಸಂಸದ ಶಿವರಾಮೇಗೌಡರು ಕ್ಷಮೆಯಾಚಿಸಬೇಕೆಂದು ಸಾಹಿತಿ ಕವಿತಾ ಕೃಷ್ಣ ಆಗ್ರಹಿಸಿದ್ದಾರೆ. ಹಾಲಿ ಸಂಸದ ಎಲ್ಆರ್ ಶಿವರಾಮೇಗೌಡರು ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್, ನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್ ರವರಿಗೆ ಕ್ಷಮೆಯಾಚಿಸಬೇಕೆಂದು ಸಾಹಿತಿ ಕವಿತಾ ಕೃಷ್ಣ ಒತ್ತಾಯಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಬಲಿಜ ಯುವ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಕವಿತಾ ಕೃಷ್ಣ ಮಾತನಾಡಿದರು. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದ ಶಿವರಾಮೇಗೌಡರು ನಿಂದಿಸಿದ್ದನ್ನು ಪ್ರಸ್ತಾಪಿಸಿದ ಕವಿತಾ ಕೃಷ್ಣರವರು ಸುಮಲತಾ ದರ್ಶನ್ ರವರನ್ನು ನಿಂದಿಸಿದ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು.
ಬಲಿಜ ಸಮುದಾಯದ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬಲಿಜ ಜನಾಂಗವನ್ನು ಟೀಕೆ ಮಾಡಿದ ಶಿವರಾಮೇಗೌಡರನ್ನ ತರಾಟೆಗೆ ತೆಗೆದುಕೊಳ್ಳದೆ ಮೌನ ವಹಿಸಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ದ ಕವಿತಾ ಕೃಷ್ಣ ವಾಗ್ದಾಳಿ ನಡೆಸಿದರು. ಮುಖ್ಯಮಂತ್ರಿ ಸಂಬೋಧನೆ ಮಾಡಿರ್ತಕ್ಕಂಥದ್ದು ನಾಚಿಕೆಗೆ ಹೇಳು. ಅವರು ತೂಕ ತಪ್ಪಿದ ಮಾತನಾಡತಕ್ಕಂತಹ ವ್ಯಕ್ತಿತ್ವ ರೂಢಿಸಿಕೊಂಡಿದ್ದಾರೆ. ಸೋಲು ಗೆಲುವುಗಳು ಪ್ರತ್ಯೇಕ, ಆದರೆ ದರ್ಶನ್ ನಮ್ಮ ನಾಡಿನ ಕನ್ನಡ ನಾಡಿನ ಶ್ರೇಷ್ಠ ನಟ, ಆತನಿಗೆ ಅವಮಾನವಾದರೆ ಬಲಿಜ ಜನಾಂಗಕ್ಕೆ ಆದಂತೆ. ನಮ್ಮ ಹೆಣ್ಣು ಮಗಳಾದ ಸುಮಾಲತಾರವರನ್ನ ಹೀನಮಾನವಾಗಿ, ಗೌಡರ ದೊಡ್ಡ ಮಗ ವಿಧವೆ ಎಂಬತಕ್ಕಂತಹ ಪದವನ್ನು ಬಳಸಿ ಆಕೆಯ ತೇಜವನೆಯನ್ನು ಮಾಡುವುದಕ್ಕೆ ಹೊರಟ ಸಂದರ್ಭವೂ ಕೂಡ ಅತ್ಯಂತ ಖಂಡನೀಯ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಶಿವರಾಮಯ್ಯ ಗೌಡರು ಉದ್ದಟತನವನ್ನು ಬಿಟ್ಟು ಇಡೀ ನಾಡಿನ ಬಲಿಜ ಜನಾಂಗದವರ ಕ್ಷಮೆಯಾಚಿಸಬೇಕು, ಸುಮಲತಾ ಕ್ಷಮೆಯಾಚಿಸಬೇಕು, ದರ್ಶನ್ ಕ್ಷಮೆಯಾಚಿಸಬೇಕು, ರಾಕ್ ಲೈನ್ ವೆಂಕಟೇಶನ್ ಅವರನ್ನ ಕ್ಷಮೆಯಾಚಿಸಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಈಗ ಸುದ್ದಿಗೋಷ್ಠಿಯಲ್ಲಿ ಬಲಿಜ ಯುವ ವೇದಿಕೆಯ ಮುಖಂಡ ಟಿಆರ್ ಸುರೇಶ್, ಪಾಲಿಕೆ ಸದಸ್ಯೆ ವೀಣಾ, ಮಧುಕಿರೆ ಗಂಗಣ್ಣ, ನಾರಾಯಣ್, ಗಂಗಾಧರ್, ಹೆಬ್ಬೂರ್ನ ರಂಗಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜುರವರನ್ನ ಬೆಂಬಲಿಸಲು ತೀರ್ಮಾನಿಸಿರುವುದಾಗಿ ಸಮಾನ ಮನಸ್ಕ ಅಲ್ಪಸಂಖ್ಯಾತರ ಪ್ರಗತಿಪರ ವೇದಿಕೆ ಮುಖಂಡರು ಒಕ್ಕೊರಲಿನಿಂದ ಹೇಳಿದ್ದಾರೆ. ನರೇಂದ್ರ ಮೋದಿರವರು ಮತ್ತೆ 5 ವರ್ಷಗಳ ಕಾಲ ಪ್ರಧಾನಿ ಆಗಬೇಕೆಂಬ ಉದ್ದೇಶದಿಂದ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜುರವರನ್ನ ಬೆಂಬಲಿಸುವುದಾಗಿ ತುಮಕೂರಿನಲ್ಲಿ ಸಮಾನ ಮನಸ್ಕ ಅಲ್ಪಸಂಖ್ಯಾತರ ಪ್ರಗತಿಪರ ವೇದಿಕೆ ಮುಖಂಡರು ಒಕ್ಕೊರಲಿನಿಂದ ತೀರ್ಮಾನಿಸಿದ್ದಾರೆ. ವೇದಿಕೆ ಪ್ರಮುಖರಾದ ಕೆ ನಯಾಸ್ ಅಹಮದ್, ರಫೀವುಲ್ಲಾ ಖಾನ್, ನಿಜರ್ ಅಹಮದ್, ಶಬೀರ್ ಅಹಮದ್, ಇಮ್ರಾನ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಪ್ರಧಾನಿ ಮೋದಿರವರ ಆಡಳಿತಾವಧಿಯಲ್ಲಿ ಅಲ್ಪಸಂಖ್ಯಾತರು ಸುಖವಾಗಿದ್ದಾರೆಂದು ಹೇಳಿ ಇದರಿಂದಾಗಿ ಬಿಜೆಪಿಯನ್ನ ಬೆಂಬಲಿಸಲು ತೀರ್ಮಾನ ಕೈಗೊಂಡಿರುವುದಾಗಿ ನಯಾಸ್ ಅಹಮದ್ ಹೇಳಿದರು. ದೇಶದ ಪ್ರಗತಿಗೆ ಮೋದಿ, ತುಮಕೂರು ಕ್ಷೇತ್ರದ ಅಭಿವೃದ್ದಿಗೆ ಜಿಎಸ್ ಬಸವರಾಜು ಸಮರ್ಥ ವ್ಯಕ್ತಿ ಎಂದು ಬಣ್ಣಿಸಿದರು. ಅಭ್ಯರ್ಥಿ ಬಸವರಾಜ್ ಸರಳ ವ್ಯಕ್ತಿಯಾಗಿದ್ದು ಎಲ್ಲರ ನೋವು ನೋಲುವಿಗಳಿಗೆ ಸ್ಪಂದಿಸುವ ಅಭ್ಯರ್ಥಿಯಾಗಿದ್ದಾರೆಂದು ಬಣ್ಣಿಸಿದರು. ಸಂಖ್ಯೆಯಲ್ಲಿ ಜನ ಬಿಜೆಪಿ ವೋಟ್ ಮಾಡಕ್ ತಯಾರಿದ್ದಾರೆ, ಅದಕ್ಕೆ ಕಾರಣಗಳಿದೆ. ಲೋಕಸಭಾ 1 ಲಕ್ಷ ಇದೆ, ಅದು ಚುನಾವಣೆ. ಅದರಲ್ಲಿ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ನಾವು ಈಗ ಈ ಅಲ್ಲ, ನಾವು ನಮ್ಮ ಬದಿಸಿಕೆ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದನ್ನ ಇಟ್ಟು ಹೆಚ್ಚಿಗೆ ಚುನಾವಣೆ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆಂದು ನಯಾಸ್ ಅಹಮದ್ ಟೀಕಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಯ ಸುಳ್ಳು ಮಾಹಿತಿ ನಂಬಬೇಡಿ ಎಂದು ತುಮಕೂರಿನಲ್ಲಿ ಕಾಂಗ್ರೆಸ್ನ ಜಾಲತಾಣ ವಿಭಾಗದ ವಾಸುದೇವ್ ತಿಳಿಸಿದ್ದಾರೆ. ಬಿಜೆಪಿಯವರು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿ ಹಾಕುವ ಮೂಲಕ ಜನರನ್ನ ಹದಿ ತಪ್ಪಿಸುತ್ತಿದ್ದಾರೆ. ಇಂತಹ ಮಾಹಿತಿಯನ್ನ ನಂಬದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ತಮ್ಮ ಅಭ್ಯರ್ಥಿಗೆ ಮತ ನೀಡಬೇಕು ಎಂದು ಸಾಮಾಜಿಕ ಜಾಲತಾಣದ ವಿಭಾಗದ ವಾಸುದೇವ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿಯನ್ನ ಸಾಮಾಜಿಕ ಜಾಲತಾಣಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇಲ್ಲಸಲ್ಲದ ಅಪಪ್ರಚಾರ ಸುಳ್ಳು ಮಾಹಿತಿ ಹಾಕುತ್ತಿದ್ದು ಇದನ್ನ ಯಾರೂ ನಂಬಬಾರದು ಎಂದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೂಡ ಸಾಮಾಜಿಕ ಜಾಲತಾಣವನ್ನ ಪ್ರಬಲವಾಗಿ ಬಳಸಿಕೊಂಡು ಪ್ರಚಾರ ಮಾಡುತ್ತಿದೆ. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಪ್ರಚಾರ ನಡೆಯುತ್ತಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಎರಡು ಪಕ್ಷಗಳ ಸಾಧನೆ ತಿಳಿಸಿ ಮತ್ತು ಪಕ್ಷದ ಅಭ್ಯರ್ಥಿ ದೇವೇಗೌಡರ ಪರ ಪ್ರಚಾರ ಮಾಡಲಾಗುತ್ತಿದೆ. ಬಿಜೆಪಿಯವರ ರೀತಿ ನಾವು ಸುಳ್ಳು ಮಾಹಿತಿ ಹಾಕಿ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡಿಲ್ಲ ಎಂದರು. ಸಾಕಷ್ಟು ವಿಡಿಯೋಗಳನ್ನ ತೋರಿಸಿದ್ರು. ತಾವು ನೋಡಿದಂಗೆ ಕಳೆದ ನಿನ್ನೆ ಇವ್ರೇನ್ ಮಾಡಿದ್ದಾರೆ, ಇವ್ರು ನಿನ್ನೆ ಏನು ಮಾಡಿದ್ದಾರೆ, ಸ್ಮಾರ್ಟ್ ಸಿಟಿ ಎಲ್ಲೋಯ್ತು. ಇವ್ರು 2013 ತೋರಿಸಿದಂತ ಸ್ಮಾರ್ಟ್ ಸಿಟಿ ಎಲ್ಲೋಯ್ತು, ಬುಲೆಟ್ ಟ್ರೈನ್ ಎಲ್ಲೋಯ್ತು, ಗಂಗಾ ಜಲ ಕ್ಲೀನ್ ಮಾಡ್ತೀವಿ ಅಂತ ತೋರಿಸಿದ್ರು, ಅದು ಎಲ್ಲೋಯ್ತು. ರಾಮ ಮಂದಿರವನ್ನ ಅವತ್ತಿಂದ ಇಟ್ಕೊಂಡೇ ಬರ್ತಾವ್ರಿ, ರಾಮ ಮಂದಿರನ ಇನ್ನೂ ಬಿಡೋದಿಲ್ಲ ಇವರು. ಈ ತರ ಸುಳ್ಳು ಮಾಹಿತಿಗಳನ್ನ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಅರಿಬಿಡ್ತಾರೆ ಇವರು. ಯಾವ ತರ ಅಂತಂದ್ರೆ ಒಂದು ಗ್ರಾಫಿಕ್ ಟೈಪ್ ಅಲ್ಲಿ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಇವರು ಅರಿಬಿಡ್ತಾರೆ. ಅದನ್ನ ಸುಳ್ಳನ್ನ ಸತ್ಯವಾಗಿ ನಂಬಿಸೋ ರೀತಿ ನಲ್ಲಿ ಬಿಜೆಪಿಯವರು ಮಾಡ್ತಾರೆ. ಅದನ್ನ
ಇವ್ರು ಯಾವ ರೀತಿ ಮಟ್ಟದಲ್ಲಿ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು ನೀವು 2013-2014 ಸಾಮಾಜಿಕ ಜಾಲತಾಣದಲ್ಲಿ ತೋರಿಸಿದ್ರಲ್ಲ ಅದೆಲ್ಲ ಎಲ್ಲಿ ಮಾಡಿದೀರಾ ಅಂತ ನಾವು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೇಳಬೇಕಾಗ್ತದೆ. ಜನರು ಕೂಡ ಕೇಳ್ತಾರೆ ಇವರು ಯಾವ ರೀತಿ ಬೇಕಾದ್ರೂ ಯಾವ ತರ ಬೇಕಾದ್ರೂ ಕೂಡ ಇವರು ನಾಟಕ ಮಾಡೋದ್ರಲ್ಲಿ ಬಿಜೆಪಿಯವರು ಎತ್ತಿದ ಕೈಯೇ. ಯುವ ಮುಖಂಡರಾದ ಬೆಳಿ ಲೋಕೇಶ್, ರಾಜೇಶ್ ದೊಡ್ಡಮನೆ, ದರ್ಶನ್ ಇತರರು ಇದ್ದರು. ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳೇ ನನ್ನ ಗೆಲುವಿಗೆ ಶ್ರೀರಕ್ಷೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಪಾವಗಾಡದಲ್ಲಿ ಪ್ರಕಟಿಸಿದ್ದಾರೆ. ನನ್ನ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳೇ ನನ್ನ ಗೆಲುವಿಗೆ ಶ್ರೀರಕ್ಷೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ತಿಳಿಸಿದರು. ಪಾವಗಾಡದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನನ್ನನ್ನ ಕಳೆದ ಚುನಾವಣೆಯಲ್ಲಿ ಸಂಸದನಾಗಿ ಆಯ್ಕೆ ಮಾಡಿ ಕಳಿಸಿದ್ದೇನೆ. ನಾನು ಕಳೆದ 5 ವರ್ಷಗಳ ಅವಧಿಯಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ಉತ್ತಮ ಯೋಜನೆಗಳನ್ನು ಕಾರ್ಯಗತಗೊಳಿಸಿದ್ದಾನೆ. ಉತ್ತಮ ಕಾರ್ಯಗಳಿಂದಾಗಿ ಜನರ ನಾಡಿ ಮಿಡಿತದಲ್ಲಿದ್ದೇನೆ ಎಂದು ಭಾವಿಸಿದ್ದಾನೆ. ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ರಾಜ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆಯಾಗುತ್ತಿದ್ದು ಅದರಂತೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಜೆಡಿಎಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸದೆ ನನಗೆ ಬೆಂಬಲ ನೀಡಿದ್ದಾರೆ. ನನಗೆ ದೇವೇಗೌಡರೇ ಸರ್ವೋಚ್ಚ ನಾಯಕರು. ಕಾರ್ಯಕರ್ತರು ಹಿಂದಿನ ಅಭಿಪ್ರಾಯಗಳನ್ನು ಬದಿಗೊತ್ತಿ ಜೆಡಿಎಸ್ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನ್ನ ಗೆಲುವಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಸನ್ಮಾನ್ಯ ದೇವೇಗೌಡ ಜಿಯವರ ನೇತೃತ್ವದಲ್ಲಿ ನಮ್ಮ ಭಾರತದ ಮುಂದಿನ ಪ್ರಧಾನಿ ಅಂತಲೇ ನಾವು ಕರೀತಾ ಇದ್ದೇವೆ. ಸನ್ಮಾನ್ಯ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಒಡಂಬಡಿಕೆ ಆಗಿದ್ದಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಪ್ರಕಾರ ನಾನು ಎರಡೂ ಪಕ್ಷಗಳ ಉಭಯ ಪಕ್ಷಗಳ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ಬಂದಿದ್ದೇನೆ. ಒಂದಾಗಲ್ಲ ಅಂತ ಹೇಳ್ತಾರೆ. ನಾನು ತಮಗೆ ಕ್ಷಮೆ ಹಾಸ್ತೇನೆ ತಡವಾಗಿ ಬರೋದಕ್ಕೋಸ್ಕರ. ಸಿರಾದಲ್ಲಿ ಈಗಿನ ಶಾಸಕರಾದಂತಹ ಸನ್ಮಾನ್ಯ ಸಂಗಾಣಪ್ಪನವರು, ಮಾಜಿ ಸಚಿವರಾದಂತಹ ನಮ್ಮ ನಾಯಕರಾದಂತಹ ಜಯಚಂದ್ರ ಸಾಹೇಬರು ಇವತ್ತು ನನಗೆ 3-4 ಹಳ್ಳಿ ಕರ್ಕೊಂಡು ಹೋದರು. ಒಂದೇ ವ್ಯಾನ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ, ಇಡೀ ತಾಲೂಕಿನಂತ ಸುತ್ತ ಇದ್ದಾರೆ. ಕಾರ್ಯಕರ್ತರಲ್ಲಿ ಸಚಿವ ವೆಂಕಟರಮಣಪ್ಪ, ಮಾಜಿ ಶಾಸಕರುಗಳಾದ ಸೋಮ್ಲಾ ನಾಯಕ, ಉಗ್ರ ನರಸಿಂಹಪ್ಪ, ಮುಖಂಡರುಗಳಾದ ಸದೇಶ್ ಬಾಬು, ವೆಂಕಟೇಶ್, ನರಸಿಂಹಯ್ಯ, ಇತರೆ ಮುಖಂಡರು ಹಾಜರಿದ್ದರು. ಕೋಲಾರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಾ ರಮೇಶ್ ಬಾಬುರವರಿಗೆ ಭಗತ್ ಸೇನೆ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ರಾಜ್ಯಾಧ್ಯಕ್ಷ ಕೃಷ್ಣ ಶಾನ್ಭೋಗ್ ಹೇಳಿದ್ದಾರೆ. ಕಳೆದ 28 ವರ್ಷಗಳಿಂದ ಕಾಂಗ್ರೆಸ್ನ ಕೆ ಎಚ್ ಮುನಿಯಪ್ಪರವರ ದುರಾಡಳಿತ, ಏನೊಂದು ಅಭಿವೃದ್ಧಿ ಮಾಡಿದ ನಿರ್ಲಕ್ಷ್ಯತನ, ಸ್ವಹಿತಾಸಕ್ತಿ ಇತ್ಯಾದಿಗಳಿಗೆ ಬೇಸರಗೊಂಡ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರ್ಯಾಯ ನಾಯಕತ್ವಕ್ಕೆ ಎದುರು ನೋಡುತ್ತಿದ್ದಾರೆ. ಆದರೆ ರಾಷ್ಟೀಯ ಪಕ್ಷವಾದ ಬಿಜೆಪಿಯು ಬೆಂಗಳೂರಿನ ಓರ್ವ ರೌಡಿ ಶೀಟರ್ಗೆ ಬಿಜೆಪಿ ಟಿಕೆಟ್ ನೀಡುವ ಮೂಲಕ ತನ್ನ ಬದ್ಧತೆಯನ್ನು ಮರೆತಿದೆ. ವಿದ್ಯಾವಂತರಾದ ಹಾಗೂ ಸ್ಥಳೀಯರಾದ ಡಾ ಎಂಬಿ ರಮೇಶ್ ಬಾಬುರವರಿಗೆ ಟಿಕೆಟ್ ನೀಡದೆ ವಂಚನೆ ಮಾಡಲಾಗಿದೆ. ಆದರೆ ಪಕ್ಷವಿಲ್ಲದಿದ್ದರೂ ಸಹ ತನ್ನ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಕ್ಷೇತ್ರದ ಒಳಿತಿಗಾಗಿ ಏನನ್ನಾದರೂ ಮಾಡಬೇಕೆಂಬ ಅಧಿಮ ಆಸೆಯಿಂದ ಕಣಕ್ಕಿಳಿದಿರುವ ಪಕ್ಷೇತರ ಅಭ್ಯರ್ಥಿ ಡಾ ಎಂಬಿ ರಮೇಶ್ ಬಾಬುರವರಿಗೆ ಭಗತ್ ಸೇನೆ ತನ್ನ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ ಎಂದು ರಾಜ್ಯಾಧ್ಯಕ್ಷ ಕೃಷ್ಣ ಶಾನ್ಭಾಗ್ರವರು ತಿಳಿಸಿದರು. ಕೋಲಾರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ನಿರಂತರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರುವ ಭಗತ್ ಸೇನೆ ಮೊಟ್ಟಮೊದಲ ಬಾರಿಗೆ ರಾಜಕೀಯವಾಗಿ ಓರ್ವ ಉನ್ನತ ವಿದ್ಯಾವಂತರಾದ ಡಾ ರಮೇಶ್ ಬಾಬುರ್ ಅವರನ್ನ ಪಕ್ಷಾತೀತವಾಗಿ ಬೆಂಬಲಿಸುತ್ತಿದ್ದು, ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ತಾವು ಹಾಗೂ ತಮ್ಮ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಕ್ಷೇತ್ರದ ಜನತೆಯಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ರೂಪಿಸಲಾಗುತ್ತಿದೆ ಎಂದರು. ಇಷ್ಟು ದಿನ ಕೋಲಾರದ ಚಿತ್ರಣವೇ ಬೇರೆಯಾಗಿತ್ತು. 28 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಕಾಂಗ್ರೆಸ್ನ ಕೆ ಎಚ್ ಮುನಿಯಪ್ಪರವರು ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಶೂನ್ಯ. ಕೋಲಾರ ಜಿಲ್ಲೆಯಲ್ಲಿ ಮತದಾರರಿಗೆ ಒಂದು ಭಗತ್ ಸೇನೆಯ ವಿನಂತಿ ಏನಪ್ಪ ಅಂದ್ರೆ ಇಷ್ಟೇ, ನಿಮಗೆ ಒಬ್ಬ ಎಜುಕೇಟೆಡ್ ಮಾಡಿರತಕ್ಕಂತಹ IAAS ಆಫೀಸರ್ ಪಾರ್ಲಿಮೆಂಟ್ ಅಲ್ಲಿ ನಿಂತು ತಟ್ಟಿ ಮಾತಾಡುವಂತಹ ಕೋಲಾರ ಜಿಲ್ಲೆಯ ಸಮಸ್ಯೆಯನ್ನ ಎತ್ತಿಡಿದು ಒಂದೇನಾದ್ರು ಒಂದು ಸಮರ್ಪಕವಾದ ಒಂದು ಪರಿಹಾರ ಕೊಡ್ತಕ್ಕಂತ ಡಾಕ್ಟರ್ ರಮೇಶ್ ಬಾಬು ಬೇಕಾ? ಈ ಪ್ರಶ್ನಾರ್ಥಕ ಚಿಹ್ನೆ ಬೇಕಾ? ಇಲ್ಲ 7 ಸತಿ ಗೆದ್ದುಬಿಟ್ಟು ಕೋಲಾರ ಜಿಲ್ಲೆಯನ್ನ ಹದಗೆಡಿಸಿ ಹಾಳು ಮಾಡಿ ಅಂದ್ರೆ ಔಟ್ ಆಫ್ ಫೀಲ್ಡ್ ಮುನಿಯಪ್ಪರ್ ಫೀಲ್ಡ್ ಅಲ್ಲ, ಅದಕ್ಕೆ ನಾವು ಮಾತಾಡೋದಿಲ್ಲ. ಈಸ್ ನಾಟ್ ಎ ಕಾಂಪಿಟೇಟರ್ ಕಾಂಪಿಟೇಷನ್ ಇಬ್ಬರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ವಚ್ಚ ಡಾಕ್ಟರ್ ರಮೇಶ್ ಬಾಬು ಒಂದು ಪಕ್ಷೇತರ ಅಭ್ಯರ್ಥಿ. ಆದರೂ ಅವರು 8ನೇ ಬಾರಿಗೆ ಸ್ಪರ್ಧೆಗಿಳಿದಿರುವುದು ನಿಜಕ್ಕೂ ಖೇದಕರ. ಅದೂ ಅಲ್ಲದೆ 2 ಬಾರಿ ಸಚಿವರಾಗಿ ಕ್ಷೇತ್ರಕ್ಕೆ ಏನೊಂದು ಮಾಡುತ್ತಿರುವ ಇಂತಹ ಅಭ್ಯರ್ಥಿ ನಿಮಗೆ ಬೇಕೆ ಎಂದು ಪ್ರಶ್ನಿಸಿದರು. ಕುದೂರು ಹೋಬಳಿಯ ಕರಡೆ ಗುಚ್ಚಮ್ಮದೇವಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು.
ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಕರಡಿ ಗುಚ್ಚಮ್ಮ ದೇವಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅಗ್ನಿಕುಂಡಕ್ಕೆ ಎಳ್ಳು ಹರಳು ಹಾಕುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಐತಿಹಾಸಿಕ ದೇವಾಲಯಗಳಲ್ಲೊಂದಾದ ನಾರಸಂದ್ರದ ಬಳಿಯಲ್ಲಿರುವ ಶ್ರೀ ಕರಡಿ ಗುಚ್ಚಮ್ಮ ದೇವಿಯ ಅಗ್ನಿಕುಂಡ ಹಾಗೂ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ತುಮಕೂರು, ಬೆಂಗಳೂರು, ದೊಡ್ಡಬಳ್ಳಾಪುರ, ರಾಮನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅಗ್ನಿಕುಂಡಕ್ಕೆ ಎಳ್ಳು ಹರಳುಗಳನ್ನು ಸಮರ್ಪಿಸಿ ಧಾನ್ಯತೆ ಮೆರೆದರು. ಜಾತ್ರಾ ಮಹೋತ್ಸವಕ್ಕೆ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಸುತ್ತಮುತ್ತಲ ಗ್ರಾಮದ ಸ್ಥಳೀಯ ಜನತೆ ಮಜ್ಜಿಗೆ, ಪಾನಕ, ಕೋಸಂಬರಿ ಕೊಡುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ಸುತ್ತಮುತ್ತಲಿನ 16 ಹಳ್ಳಿಗಳಿಂದ ಚಿಕ್ಕ ಚಿಕ್ಕ ರಥಗಳನ್ನು ಟ್ರಾಕ್ಟರ್ ಹಾಗೂ ಎತ್ತಿನ ಗಾಡಿಗಳಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ದೇವಾಲಯಕ್ಕೆ ತರುವುದು ಈ ಕ್ಷೇತ್ರದ ಮಹಿಮೆಯಾಗಿದೆ. ಮಾಗಡಿ ತಾಲೂಕಿನ ಕರಡಿ ಗುಚ್ಚಮ್ಮ ಕ್ಷೇತ್ರ ಪುರಾತನ ಕಾಲದಿಂದಲೂ ಹಲವಾರು ಭಕ್ತರನ್ನು ಒಳಗೊಂಡಿದೆ. ನಮ್ಮ ತಾಲೂಕಿನಲ್ಲಿ ಬಹಳ ಪ್ರಸಿದ್ದಿ ಹೊಂದಿದ್ದು ಸಹಸ್ರಾರು ಭಕ್ತರು ಆಗಮಿಸುವುದು ವಿಶೇಷ. ರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೂ ದೇವಿಯು ಆಯುಷು ಅಭಿವೃದ್ದಿ ಕರುಣಿಸಲೆಂದು ಹಲವಾರು ಭಕ್ತರು ಈ ಕರಡಿ ಗುಚ್ಚಮ್ಮ ದೇವಿಗೆ ಒಕ್ಕಲಾಗಿ ಕುಟುಂಬದಲ್ಲಿ ಒಳಿತನ್ನ ಕಂಡಿದ್ದಾರೆ. ದೇವಿಯ ಕೃಪೆಯಿಂದ ನಾನು ಸಹ ಕ್ಷೇತ್ರದಲ್ಲಿ ಶಾಸಕನಾಗಿದ್ದಾನೆ. ತಾಲೂಕನ್ನ ಅಭಿವೃದ್ದಿಯತ್ತ ಕೊಂಡೊಯ್ಯಲು ಹಾಗೂ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೂ ದೇವಿಯು ಒಳಿತನ್ನ ಮಾಡಲಿ ಎಂದು ಮಾಗಡಿ ಶಾಸಕ ಎ ಮಂಜುನಾಥ ತಿಳಿಸಿದರು. ದೇವಾಲಯದಲ್ಲಿ ಕರಡಿ ಗುಚ್ಚಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ಹಾಗೂ ಬಿಸಿಲ ಬೇಗೆಯಿಂದ ಬಂದಂತಹ ಭಕ್ತರಿಗೆ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳಿಂದ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೂ ಜಾನಪದ ಕಲಾ ತಂಡದಿಂದ ನಂದಿಕುಣಿತ, ವೀರಗಾಸೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಎ ಮಂಜುನಾಥ್, ಮಾಜಿ ಶಾಸಕ ಹೆಚ್ ಸಿ ಬಾಲಕೃಷ್ಣ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಾಣಿಕನಹಳ್ಳಿ ಸುರೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾರುತಿ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರುಗಳು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರ ಪರ ಸಿದ್ದರಾಮಯ್ಯ ಪರಮೇಶ್ವರ್ ಪ್ರಚಾರ ಮಾಡಲಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದ್ದಾರೆ. ನಾಳೆ ಟಿಪಟೂರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಏಪ್ರಿಲ್ 10ರಂದು ಟಿಪಟೂರು ನಗರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಎಸ್ ಆರ್ ಶ್ರೀನಿವಾಸ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಚುನಾವಣೆ ಮತ ಪ್ರಚಾರಕ್ಕೆ ನಡೆಸಲಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದರು. ಟಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡರ ಪರವಾಗಿ ಮತಯಾಚನೆ ಮಾಡಲು ಜೆಡಿಎಸ್ ವರಿಷ್ಠರು ಮೈತ್ರಿ ಅಭ್ಯರ್ಥಿಗಳಾದ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಗರದ ವಿನೋದ ಟಾಕೀಸ್ ಮೈದಾನದಲ್ಲಿ ಸಮಾವೇಶ ನಡೆಯಲಿದ್ದು 15,000 ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದ ಜನಪರ ಆಡಳಿತ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ಜನ ವಿರೋಧಿ ಆಡಳಿತದಿಂದ ಬೇಸತ್ತ ಸಾವಿರಾರು ಜನ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಎಂದರು. ನಾಳೆ ದೇವೇಗೌಡರು, ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿನಿಂದ ಇಲ್ಲಿಗೆ ಬರೋರಿದ್ದಾರೆ. ಮಾನ್ಯ ಪರಮೇಶ್ವರ್ ಅವರು, ಹಾಗೆ ಶ್ರೀನಿವಾಸ್ ಅವರು ಮತ್ತಿತರೆ ಮುಖಂಡರುಗಳೆಲ್ಲ ಬೈ ರೋಡ್ ಆಗಮಿಸಲಿದ್ದಾರೆ. ಮೊದಲನೇದಾಗಿ ಅವರು ಕಾರ್ಯಕ್ರಮದಲ್ಲಿ ಹೆಲಿಕಾಪ್ಟರ್ದಿಂದ ಬಂದಂತ ಅವ್ರನ್ನ ಡಿ ಸಿ ಎಂ ಅವರು ಮತ್ತು ಶ್ರೀನಿವಾಸ್ ಅವರು ಎಲ್ಲ ನಾವೆಲ್ಲ ರಿಸೀವ್ ಮಾಡೋದಿದ್ವಿ. ದೇವೇಗೌಡರು ಮತ್ತು ಸಿದ್ದರಾಮಯ್ಯವರು ಪ್ರಥಮವಾಗಿ ಒಟ್ಟಾಗಿ ಪ್ರಚಾರ ಕಾರ್ಯದಲ್ಲಿ ಹೊರಟಂಥ ಈ ಒಂದು ಸಂದರ್ಭ ತುಂಬ ಇಂಪಾರ್ಟೆಂಟ್ ಸಂದರ್ಭವಾಗಿದ್ದು ಅದು ಪ್ರಥಮವಾಗಿ ತಿಪ್ಟೂರಿಂದನೇ ಪ್ರಾರಂಭ ಆಗ್ತಾ ಇರೋದು ಒಂದು ವಿಶೇಷ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬಂದು ನಮ್ಮ ಮನೆಯಲ್ಲಿ ಒಂದು ಟೀ ತಗೊಂಡು ಅಲ್ಲಿಂದ ಫಂಕ್ಷನ್ ಪ್ಲೇಸು. ಕಾಂಗ್ರೆಸ್ ಮುಖಂಡರಾದ ಮಡೆನೂರು ಕಾಂತರಾಜು, ಜೆಡಿಎಸ್ ಅಧ್ಯಕ್ಷ ಸುಪ್ಪು ಗಣೇಶ್, ಮುಖಂಡರಾದ ಶಿವಸ್ವಾಮಿ, ರೇಖಾ ಅನೂಪ್, ಫೈರೋಜ್ ಇತರರು ಇದ್ದರು. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿರುದ್ದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವೈ ಎಚ್ ಹುಚ್ಚಯ್ಯರ್ ಅವರು ಗೋಬಿಯಲ್ಲಿ ಟೀಕಾ ಪ್ರಹಾರ ನಡೆಸಿದರು. ಡಿಸಿಎಂ ತವರು ಸೋಮಾಲಿಯಾಗಿಂತ ಕಡಿಮೆಯಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈ ಎಚ್ ಹುಚ್ಚಯ್ಯ ಆಕ್ರೋಶ ವ್ಯಕ್ತಪಡಿಸಿದರು.
ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಡಿಸಿಎಂ ಪರಮೇಶ್ವರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ದಲಿತರ ಹೆಸರಿನಲ್ಲಿ ಇಬ್ಬರಿಗೆ ಮಾತ್ರ ಕಾಂಗ್ರೆಸ್ ಸೀಮಿತವಾಗಿರುವುದು ಬಿಟ್ಟರೆ ಬೇರೆ ಯಾರಿಗೂ ಸಹಾಯವಾಗಿಲ್ಲ. ಕೋಟಕೆರೆ ಕ್ಷೇತ್ರದಲ್ಲಿ ಯಾವುದೇ ಸೌಲಭ್ಯಗಳನ್ನು ನೀಡದೆ ಬರೀ ಸುಳ್ಳಿನಿಂದಲೇ ಅಧಿಕಾರ ಅನುಭವಿಸುತ್ತಾ ಬಂದಿದ್ದಾರೆ ಹೊರತು ಅವರಿಂದ 10 ಮತಗಳು ಹಾಕಿಸುವ ತಾಕತ್ತು ಕೂಡ ಇಲ್ಲ. ಬಿಜೆಪಿ ಅಭ್ಯರ್ಥಿ ಬಗ್ಗೆ ಮಾತನಾಡುವ ಬದಲು ಪರಮೇಶ್ವರ್ನ ಇಲ್ಲಿವರೆಗೂ ಬೆಳೆಸಲು ಕಾರಣವೇ ಬಸವರಾಜ್ ಎಂಬುದನ್ನು ಮರೆಯಬಾರದು. ಮಹಾ ಸುಳ್ಳುಕಾರ ಪರಮೇಶ್ವರ್ ಎಂದು ಕಿಡಿಕಾರಿದ್ರು. ಕೋಮವಾದಿಗಳು ಎಂದು ಬಿಜೆಪಿಯವರನ್ನ ಕಾಂಗ್ರೆಸ್ ಕರೆಯುತ್ತಿದ್ದಾರ? ಆದರೆ ಬಿಜೆಪಿ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ನೀಡಿದ. ಸಮಾಜದಲ್ಲಿ ಹಿಂದೆ ಬಿದ್ದಿರುವ ಎಲ್ಲ ಸಮುದಾಯಗಳನ್ನ ಮೇಲೆ ಮಟ್ಟಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಿದ್ದೇ. ಮುದ್ರಾ ಯೋಜನೆಯಂತಹ ನೂರಾರು ಯೋಜನೆಗಳು ಯಾವುದೇ ಒಂದು ಸಮುದಾಯಕ್ಕೆ ಮೀಸಲು ನೀಡದೆ ಲಕ್ಷಾಂತರ ಜನರಿಗೆ ಒಳಿತಾಗಿದೆ ಎಂಬುದನ್ನು ಮತದಾರರು ಮರೆಯಬಾರದು ಎಂದರು. ಹಿಂದುಳಿದ ಸಮುದಾಯವನ್ನ ಕಾಂಗ್ರೆಸ್ ಕೇವಲ ಮತ ಬ್ಯಾಂಕ್ ಮಾಡಿಕೊಂಡು ಸಾಕಷ್ಟು ವರ್ಷಗಳಿಂದ ಮೋಸ ಮಾಡಿಕೊಂಡು ಬರ್ತದೆ. ಅವರ ಆಡಳಿತದಲ್ಲಿ ಯಾವುದೇ ಸಹಾಯವೂ ಆಗಿಲ್ಲ. ಪರಮೇಶ್ವರ್ ಹಾಗೂ ಖರ್ಗೆ ಕಾಂಗ್ರೆಸ್ನಲ್ಲಿ ಎಲ್ಲ ಅಧಿಕಾರ ಅವರಿಗೆ ಬೇಕಿದೆ, ಬೇರೆಯವರನ್ನ ಬೆಳೆಸುವ ಕೆಲಸವನ್ನ ಮಾಡಲಿಲ್ಲ ಎಂದರು. ಹೇಗ ನೀವು ಮಂತ್ರಿಯಾಗಿ ಬಂದಿದ್ದೀರಿ ಕಾಂಗ್ರೆಸ್ನಲ್ಲಿ? ನೀವು ಆಯ್ಕೆಯಾಗಿ ಬಂದಿರುವಂತಹ ಕ್ಷೇತ್ರದಲ್ಲಿ ಇನ್ನೂ ಕೂಡ ದರಿದ್ರದಿಂದ ಕೂಡಿದೆ. ಒಂದು ರಸ್ತೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಆಶ್ರಯ ಮನೆ ಇಲ್ಲ, ಆಶ್ರಯ ನಿವೇಶನಗಳಿಲ್ಲ. ಸೋಮಲಿಯಕ್ಕೆ ಹೋಗ್ಬೇಕಾಗಿಲ್ಲ ನೋಡೋದಕ್ಕೆ. ನೀವು ಬಡತನ ದರಿದ್ರತನ ನೋಡಬೇಕಾದ್ರೆ ಈ ಮಹಾನುಭಾವ ಪರಮೇಶ್ವರ ಆಯ್ಕೆಯಾಗಿರುವಂತ ಪ್ರದೇಶಕ್ಕೆ ಹೋಗ್ಬಿಟ್ರೆ ಎಲ್ಲ ಬದುಕಿನ ಎಲ್ಲ ಕಷ್ಟಗಳು ಕೂಡ ಅಲ್ಲಿ ನಾವು ಕಣ್ಣಿಂದ ನೋಡಬಹುದು. ಅಂತ ಮಹಾ ಬೇಜವಾಬ್ದಾರಿ, ದಲಿತರಿಗೆ ಅವಮಾನ ನಮ್ಮ ದಲಿತರ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಆ ಮನುಷ್ಯನ ಬಗ್ಗೆ. ಯಾವತ್ತು ಹೋಗಿ ನೀನು ದಲಿತರ ಕೇರಿಗೆ ಇಳಿದು ಆ ಹಟ್ಟಿಗಳಲ್ಲಿ ಕುಂತ್ಕೊಂಡು ಆ ಜನರನ್ನ ಕರೆದು ಕಷ್ಟ ಸುಖ ಕೇಳಿ ಅವ್ರ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಆನಲಿಂಗಪ್ಪ, ಮುಖಂಡರಾದ ಸಾಕರಹಳ್ಳಿ ವಿಜಯಕುಮಾರ್, ರಾಜುನಾ ಶಿವಕುಮಾರ್ ಇನ್ನಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನಲ್ಲಿ ಬಿಜೆಪಿ ಪರ ಏರ್ಪಡಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣರವರು ವೀರಪ್ಪ ಮೊಯ್ಲಿ ವಿರುದ್ದ ವಾಗ್ದಾಳಿ ನಡೆಸಿದರು. ತಾವು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆಗಿನ ಪ್ರಧಾನಿ ಮಂತ್ರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ದೇವನಹಳ್ಳಿಯಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಎಲ್ಲಿದ್ರೂ ಯಾರಿಗೂ ತಿಳಿಯದಾಗಿತ್ತು. ಆದರೆ ಇದೀಗ ವಿಮಾನ ನಿಲ್ದಾಣ ಪ್ರಾರಂಭವಾಗಲು ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರು ಬರಲು ತಾವೇ ಕಾರಣರೆಂದು ವೀರಪ್ಪ ಮೊಯ್ಲಿರವರು ಹಸಿ ಹಸಿ ಸುಳ್ಳನ್ನು ಹೇಳುತ್ತಿರುವುದು ಅಕ್ಷಮ್ಯವೆಂದು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಹೇಳಿದ್ದಾರೆ. ಅವರು ದೇವನಹಳ್ಳಿ ಸಮೀಪದ ಚಪ್ಪರಕಲ್ಲು ಹಾಗೂ ಅವತಿ ಗ್ರಾಮದಲ್ಲಿ ಬಿಜೆಪಿ ವತಿಯಿಂದ ಏರ್ಪಡಿಸಿದ್ದ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಬಿಜೆಪಿ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡರ ಪರವಾಗಿ ಮತಯಾಚಿಸುತ್ತಾ ಮಾತನಾಡುತ್ತಿದ್ದರು. ನಾಡಪ್ರಭು ಕೆಂಪೇಗೌಡರ ಹಾಗೂ ಅವತಿ ನಾಡಪ್ರಭು ರಣಬೈರೇಗೌಡರ ವಂಶಸ್ಥರಾದ ಬಿಎನ್ ಬಚ್ಚೇಗೌಡರ ಕುಟುಂಬವು ಸಂಸ್ಕಾರವಂತರಾಗಿದ್ದು ಈಗಾಗಲೇ ಶಾಸಕರಾಗಿ ಸಚಿವರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆಂದು ತಿಳಿಸಿದರು. ರಾಜ್ಯ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶರತ್ ಬಚ್ಚೇಗೌಡರು ಬಯಲುಸೀಮೆ ಪ್ರದೇಶವಾದ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಲು ಮೇಕೆದಾಟು, ಕೃಷ್ಣಾ ನದಿ ನೀರು, ಹೇಮಾವತಿ ಮುಂತಾದ ನದಿಗಳ ಜೋಡಣೆಯಿಂದ ಅತ್ಯವಶ್ಯಕ ನೀರು ದೊರೆಯಲಿದ್ದು ನದಿ ಜೋಡಣೆ ಕಾರ್ಯಕ್ಕೆ ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕೆಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡರು ಶಾಸಕರಾಗಿ ಸಚಿವರಾಗಿ ರಾಜ್ಯಕ್ಕೆ ಅನುಪಮ ಕೊಡುಗೆ ನೀಡಿದ್ದು ಪಶುಸಂಗೋಪನಾ ಸಚಿವರಾಗಿದ್ದ ಸಂದರ್ಭದಲ್ಲಿ ಸ್ವೀಡನ್, ಡೆನ್ಮಾರ್ಕ್ ಮತ್ತಿತರೆ ದೇಶಗಳಿಗೆ ತೆರಳಿ ಅಲ್ಲಿದ್ದ ಅತಿ ಹೆಚ್ಚು ಹಾಲು ನೀಡುವ ಹೈಬ್ರಿಡ್ ಹಸುಗಳನ್ನು ಆಮದು ಮಾಡಿಕೊಂಡು ಇಲ್ಲಿನ ರೈತರ ಏಳಿಗೆಗಾಗಿ ಅಡಿಪಾಯ ಹಾಕಿಕೊಟ್ರು. ರೇಷ್ಮೆ ಇಲಾಖೆ ಸಚಿವರಾಗಿದ್ದ ಸಂದರ್ಭದಲ್ಲಿ ರೇಷ್ಮೆ ಬೆಲೆ ಅತಿ ಕಡಿಮೆ ಮಟ್ಟಕ್ಕೆ ಇಳಿದ ಸಂದರ್ಭದಲ್ಲಿ ದೆಹಲಿಗೆ ರೇಷ್ಮೆ ಹೋರಾಟಗಾರರ ನಿಯೋಗವನ್ನು ಕೊಂಡೊಯ್ದು ಕೇಂದ್ರ ಸಚಿವರನ್ನ ಭೇಟಿ ಮಾಡಿಸಿ ಚೆನ್ನೈನಿಂದ ಬರುತ್ತಿದ್ದ ರೇಷ್ಮೆ ಮೇಲೆ ಹೆಚ್ಚಿನ ಸುಂಕ ವಿಧಿಸುವಂತೆ ಮಾಡಿ ರೇಷ್ಮೆ ಬೆಲೆ ಏರಲು ಕಾರಣವಾಗಿ ರೈತರ ಕೈ ಹಿಡಿದಾರೆಂದು ತಿಳಿಸಿದರು. ಅವತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಮಾತನಾಡಿ, ಭಾರತ ದೇಶವು ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಗಳಿಸುವುದರೊಂದಿಗೆ ದೇಶದ ಸಂಪೂರ್ಣ ಅಭಿವೃದ್ದಿ ಸಾಧಿಸಲು ಮತ್ತೊಮ್ಮೆ ಬಿಜೆಪಿ ಪಕ್ಷಕ್ಕೆ ಜನತೆ ಮತ ನೀಡಬೇಕಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿರಾಜಣ್ಣ, ಉಪಾಧ್ಯಕ್ಷ ರವಿಕುಮಾರ್, ತಾಲೂಕು ಅಧ್ಯಕ್ಷ ನಾಗರಾಜ್ಗೌಡ, ಅವತಿ ಶಕ್ತಿ ಕೇಂದ್ರ ಅಧ್ಯಕ್ಷರು ಬೊಮ್ಮವಾರ ರಮೇಶ್, ಯುವಮೋರ್ಚಾ ಅಧ್ಯಕ್ಷ ಆನಂದ್ಗೌಡ, ಗೋಪಾಲ್ಗೌಡ, ನಿಲೇರಿ ಅಂಬರೀಶ್ಗೌಡ, ಎಸ್ಎಲ್ಎನ್ ಅಶ್ವಥ್ ನಾರಾಯಣ್, ವಕೀಲ ನಾರಾಯಣಸ್ವಾಮಿ, ಎವಿ ಕೆಂಪೇಗೌಡ, ರೈತ ಮೋರ್ಚಾ ಅಧ್ಯಕ್ಷ ರಾಜಗೋಪಾಲ್, ಜಿಲ್ಲಾ ಉಸ್ತುವಾರಿ ಸಚ್ಚಿದಾನಂದ್, ದೇವನಹಳ್ಳಿ ಟೌನ್ ಬಿಜೆಪಿ ಅಧ್ಯಕ್ಷ ಮಂಜುನಾಥ್, ಮಡಿಭಾಳ ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪ, ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು.
ಇದೇ ಸಂದರ್ಭದಲ್ಲಿ ಅವತಿ ಎವಿ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳಿಂದ ಆಗಮಿಸಿದ ನೂರಾರು ಕಾರ್ಯಕರ್ತರನ್ನು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣಾರವರು ಬಿಜೆಪಿ ಪಕ್ಷದ ಸಾಲು ಹೊದಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ಇಲ್ಲಿಗೆ ಇ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.